ट्रेन चौक के कांक्रीट हाकिवरा ನೀನು ಹ್ಯಾಂಡ್ ಓವರ್ ಮಾಡ್ಕೊಂಡಿರೋದು ಯಾವ್ದಪ್ಪ ಅಡುಗೂರ ಮಾಡ್ಕೊಂಡಿದ್ಯಾ ಮಾಡ್ಕೊಂಡಿದ್ಯಾ ಎಲ್ಲಾ ಕಡೆಗೂ ಕಾಂಕ್ರೀಟ್ ಹಾಕಿವ್ರ ನಲ್ಲಿ ಹೋಗಿ ನೋಡಿದ್ಯಾ ಚೆನ್ನಾಗವ ಎಲ್ಲಾ ತೋಲು ನಲ್ಲಿಯವ ಎಂಕ್ವೈರಿ ಮಾಡಿಸ್ತೀನಿ ಅದಕ್ಕೆ ಹೇಳಿದ್ದು ಮಿನಿಸ್ಟ್ರಿ ಎಂಕ್ವೈರಿ ಹಾಕಿವ್ರೆ ಜೈಲಿಗೆ ಹೋಗ್ತೀರಾ ಅವ ಹೆಂಗ್ ಹ್ಯಾಂಡ್ ಓವರ್ ಮಾಡ್ಕೊಬೇಕಾದ್ರೆ ಆ ಪೈಪು ಗುಣಮಟ್ಟ ಮೈಸೂರಿಂದ ಬಂದು ಚೆಕ್ ಮಾಡಬೇಕು ಆ ಪೈಪ್ ಸರಿಯಾಗಿ ಸಪ್ಲೈ ಮಾಡಿಲ್ಲ ಅವರು 100% ಜೈಲಿಗೆ ಹೋಗ್ತೀರಾ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡವರು ನೀನು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದಕ್ಕೆ ಮೊದಲು ಅವರು ಪೈಪ್ ಹಾಕಿರ್ತಾರಲ್ಲ ಆ ಪೈಪ್ ಶಾಂಪಲ್ ಇಸ್ಕೊಂಡು ಮೈಸೂರಿಂದ ಬರ್ತಾರೆ ಅವರು ಚೆಕಪ್ ಚೆಕ್ ಮಾಡೋಕ್ಕೆ ಗುಣಮಟ್ಟ ಚೆಕ್ ಮಾಡೋದು ಅವರು ಓಕೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅವೆಲ್ಲ ಇದ್ರೆ ಹ್ಯಾಂಡ್ ಓವರ್ ಮಾಡ್ಕೊಬೇಕು ಈಗ ಎನ್ಕ್ವೈರಿಗೆ ಹಾಕಿವ್ರೆ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರು ದಿನ ಸುತ್ತಾರಂತವ ಎನ್ಕ್ವೈರಿ ಕ್ಯಾನ್ಸಲ್ ಮಾಡಿಸಿ ಮಾಡಿಸಿ ಅಂತಾನೆ ಅವ್ರು ದಿನ ಸುತ್ತಾರೆ ಅಂದ್ರೆ ಏನೋ ಅಲ್ಲಿ ನಡೆದಿರೋದಕ್ಕೆ ತಾನೇ ದಿನ ಸುತ್ತಿರೋದು ಒಳ್ಳೆ ನೆಲ್ಲಿ ಇರಬೇಕು ಒಳ್ಳೆ ಕೆಲಸ ಮಾಡಿರಬೇಕು ಮನೆ ತಕ್ಕ ತಗೊಂಡೋಗಿ ಬಿಟ್ಟಿರ್ತಾರೆ ಅಲ್ಲಿ ಕಿತ್ತಾಕಿರ್ತಾರೆ ಕಾಂಕ್ರೀಟ್ನ ಅವೆಲ್ಲ ಫಿಲ್ ಮಾಡಿರಬೇಕು ಅವೆಲ್ಲ ನೀಟಾಗೈತೆ ನೋಡ್ಕೊಂಡೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು ಸುಮ್ಮನೆ ಹಂಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ ಅಂದರೆ ನೀವು ಜವಾಬ್ದಾರರು ಈಗ ಮಿನಿಸ್ಟರ್ ಆರ್ಡರ್ ಮಾಡಿಬಿಟ್ಟವ್ರೆ ಎಂಕ್ವೈರಿಗೆ ಯಾರು ಹ್ಯಾಂಡ್ ಓವರ್ ಮಾಡ್ಕೊಂಡಿರೋರಿದ್ರೆ ನೀವು ನೋಡ್ಕೊಳ್ಳಿ ಹೋಗಿ ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡಿ ರೆಡಿ ಮಾಡ್ಕೊಳ್ರಿ ಇವೆಲ್ಲ ಎಂಕ್ವೈರಿ ಮಾಡ್ತಾರೆ ನೀವು ಸಸ್ ಹಾಕ್ತೀವಿ ಏನಪ್ಪ ಅದನ್ನ ವರ್ಕ್ ಸರಿಯಾಗಿ ಮಾಡಿರಲಿಲ್ಲ ಅಂದ್ರೆ ನೀನು ಯಾಕೆ ನೀನು ಹೆಂಗ್ ಮಾಡೋದು ಹಂಗಾರೆ ಸುಮ್ ಸುಮ್ಮನೆ ನೀನು ಟಾರ್ ಮಾಡಿದೆ ಅಂತ ಅಲ್ಲಿ ವೆಹಿಕಲ್ ಓಡಾಡಬಾರ್ದು ಇವೆಲ್ಲ ಕತೆ ಅಲ್ಲ ಕಣೋ ಕತೆ ಅಲ್ಲ ಎರಡು ತಮ್ಮ ನಮ್ಮನ್ನ ಏನು ಜನ ಎಷ್ಟು ಇಗಿಬೋದಲ್ಲ ಇಲ್ಲಿ ಮಾಡಿದೀಯ ಟಾರೇ ಇಲ್ಲ ಅಲ್ಲಿ ಮಾಡಿದೀಯ ಟಾರೇ ಇಲ್ಲ ಹಾಕಿದ ಗುರ್ತಾನ ಬಾಡ್ವನು ಟಾರು ಬೇಸಾನ ಸರಿಯಾಗಿ ಮಾಡ್ಕೊಂಡು ಕೆಲಸ ಮಾಡ್ಬೇಕಲ್ವ ಯಾವ ಸಿನಿಮಾ ಇಂಜಿನಿಯರ್ ನೀವು ತಿರ್ಗ ಅದಕ್ಕೀಗ 2 ಕೋಟಿ ಹಾಕ್ಬೇಕು ಏನು ದುಡ್ಡು ಹಾಕಿರ್ತೀವಿ ಅಟ್ಲೀಸ್ಟ್ ನೀನು ಹಾಕಿ 6 ತಿಂಗಳು ಬಂದರೆ ಸಮಾಧಾನನಪ್ಪ ತೋಲಿ ಹಾಳು ಬಿದ್ದು ಹೋಗಿ ನಿಂತ ಹೇಳ್ಬಿಟ್ಟು ಹೆಂಗೆಲ್ಲ ಮಾಡಿಸ್ತೀರೋ ನೀವೆಲ್ಲ ಕೆಲಸನಲ್ಲಿ ಒಟ್ಟಿಗೆ ಏನು ತಿಂತೀರೋ ನೀವು ಸರ್ಕಾರ ಸಂಬಳ ಕೊಡೋದು ಯಾಕೆ ಹೋಗಿ ನೋಡ್ಕೊಂಡು ಕ್ಲೀನಾಗಿ ಮಾಡಿಸ್ಲಿ ಅಂತ ಅಲ್ಲಿ ತಗೊಂಬಂದು ನನ್ನ ಹಿಂದಿರೋರೇ ಕೆಲಸ ತಗೊಂಡಿರ್ತಾರೆ ಅವ್ರನ್ನೇನು ಅನ್ನಂಗಿಲ್ಲ ಅವ್ರು ಕಳಿಸ್ತೀರ ಮಂತಕ್ಕೆ ಗುಂಪು ಮಾಡಿ ಒದ್ದು ಆಚೆಗೆ ಹಾಕ್ತೀನಿ ಎಲ್ಲವನ್ನು ನಾವು ಯಾವನಿಗೂ ತೊಂದರೆ ಕೊಡಬಾರ್ದು ಅಂತ ಇದ್ರೆ ಈ ಥರ ಮಾಡ್ತೀರಿ ಕೆಲಸನ ಈ ಸ್ವತ್ತು ಮಾಡೋದು ಅಂತ ಏನು ಮಾಡೋದು ಏನು ಕೆಲಸ ಮಾಡ್ತೀನಿ ನೀನು ನಾನು ರೆಕಾರ್ಡ್ ಇಲ್ದ ಮಾಡು ಅಂತ ಹೇಳಿದ್ನ ಬರೀ ಒಳ್ಳೇದಾದ್ರೆ ಆಗಲ್ಲ ಕಳ್ಳೋದಂಗೆ ಬೆಳಗ್ಗೆ ಹೋಗಿ ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಯಾರು ನಿಮ್ಗೆ ತಾತ ಮಾಡ್ತಾನೆ ಕೆಲಸನ ಯಾರು ಮಾಡ್ತಾರೆ ಪಕ್ಕದ ಪಕ್ಕದ್ದೇ ಊರೇ ಕಂಪ್ಲೇಂಟ್ ಬಂದರೆ ಯಾರಿಗೆ ಹೇಳ ನಾನು ಯಾರಿಗೆ ಹೇಳ ನಾನು 5 ದಿವಸ ರೆಡಿ ಮಾಡಿಸ್ತಾ ಯಾರಿಗೆ ಕೊಟ್ಟಿದ್ಯಾ ಅದು ನೀನೇ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ಯಾ ಮಾಡ್ಕೊ ಹ್ಯಾಂಡ್ ಓವರ್ ಮಾಡ್ಕೋ ಅದು ಆಗಿರಲಿ ನೀನು ಕೊಟ್ಟಿರೋದು ಯಾರಿಗೆ ಕೊಟ್ಟಿದ್ಯಾ ನಿನ್ನ ಪ್ರಿಯಾರಿಟಿ ಏನಿರಬೇಕು ಫಸ್ಟ್ ವೈಯಕ್ತಿಕ ಫಲಾನುಭವಿಗಳು ಕೊಡಬೇಕು ಈ ರೋಡ್ ಮಾಡಿರೋರಿಗೆ ಎಲ್ಲ ಇಲ್ಲ ಇತ್ಕೊಳ್ಳೋ ನಿಂದೆಲ್ಲ ಇಲ್ಲ ರೆಕಾರ್ಡ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು ನಾನು ಏನು ಮಾತಾಡಿದ್ರೂ ವಾಸ್ತವಕ್ಕೆ ಹತ್ತಿರವಾಗಿದ್ದರೆ ಮಾತಾಡೋದು ಸುಮ್ಮ ಸುಮ್ಮನೆ ಯಾರೋ ಹೇಳಿ ಅಂತಲೂ ಮಾತಾಡಲ್ಲ ನನಗೆ ಗೊತ್ತಿದ್ರೆ ಕರೆಕ್ಟ್ ಅನ್ಸಿದ್ರೆ ಮಾತಾಡೋದು ಕೇಳೋದು ಇದು ನೀನು ಹೆಂಗೆ ಕೊಟ್ಟಿದ್ದೀನಿ ಇವನ್ನ ಚೆಕ್ ಮಾಡಿರಿ ಇವನು ನಾನು ಫೋನ್ ಹಾಕ್ತೀನಿ 100% ಕೆಲಸ ಕಳ್ಕೊಂತೀನಿ ನೀನು ಇದು ವಾರ್ನಿಂಗ್ ಮಾಡ್ತಾ ಇದ್ವಿ ಯಾರು 2ನೇ ಸರಿ ಹೇಳ್ತಾ ಇದ್ವಿ ಏನೋ ನಮಗೆ ತೊಂದರೆ ಕೊಡಬೇಕು ಅಂತ ಯಾರಿಗೂ ಆಸೆ ಇಲ್ಲ ವಿಧಿ ಇಲ್ಲ ನಿನ್ನಂತೂ 100% ಸಸ್ಪೆಂಡ್ ಆಗ್ತದೆ ನಾನೇನು ಮಾಡೋಕ್ಕಲ್ಲ ಹೇಳಿ ಇವತ್ತಿಂದ ತಿದ್ಕೊಂಡು ಹೋದ್ರೆ ಸರಿ ಸಾಯಂಕಾಲದಾಗ ಬಿದ್ದಿರ್ಬೇಕು ಅಲ್ಲೇ ಕೆಲಸ ಮಾಡ್ಬೇಕಪ್ಪ ಬೇರೆಯವ್ರಿಗೆ ಯಾಕೆ ಹೇಳಿಲ್ಲ 34 ಪಂಚಾಯತಿಯಲ್ಲಿ ಯಾಕೆ ಹೇಳಿಲ್ಲ ನಿನಗೊಬ್ಬರಿಗೆ ಯಾಕೆ ಹೇಳ್ತಾ ಇದ್ದೆ ನಿನಗೊಬ್ಬರಿಗೆ ಯಾಕೆ ಹೇಳ್ತೀನೋ ನಿಂದೆಲ್ಲ ಗೊತ್ತಿರ್ತೀನಿ ನನಗೆ ಹೇಳಿರ್ತೀನಿ ಹಾಂ ಸರಿ ಮಾಡ್ಕೊಂಡು ಹೋಗು ಹ್ಞೂ ಇನ್ಯಾರು